ಕತೆ ಪ್ರಾರಂಭ ಆಗಬೇಕಂತ ಹೇಳಿದ್ರೆ ಅಲ್ಲೊಂದು ಪಾತ್ರ ಸೃಷ್ಟಿಯಾಗಲೇಬೇಕು. ಆದರೆ ಆದರೆ ಆ ಪಾತ್ರ ನಮಗೆ ಪರಿಚಯ ಇರಲೇಬೇಕಾ? ನಾವು ಸೃಷ್ಟಿ ಮಾಡೋ ಪಾತ್ರಗಳು ಕೇವಲ ನಮ್ಮ ಸುಂದರ ಕಲ್ಪನೆಯ ಭಾಗಗಳಷ್ಟೇ ಅಲ್ಲ. ಆ ಪಾತ್ರಗಳು ತಮ್ಮ ಖುಷಿಯ ಹಿಂದೆ ದುಃಖವನ್ನು, ಸತ್ಯದ ಹಿಂದೆ ಸುಳ್ಳನ್ನು ಸದಾ ಮುಚ್ಚಿಟ್ಟಿರುತ್ತದೆ. ವಾಸ್ತವವನ್ನೆಲ್ಲ ಮರೆಮಾಚಿ ಕಲ್ಪನೆಯ ಖುಷಿಯನ್ನು ತನ್ನೊಡನೆ ಹೊತ್ತು ನಾವು ಇಡುತ್ತಿರುವ ಹೆಜ್ಜೆಗಳ ಹಿಂದೆ ನಮ್ಮನ್ನೇ ಹಿಂಬಾಲಿಸುತ್ತದೆ ಈ ಕಥೆ. ಅವರ ಅಂತರಂಗದ ಭಾವನೆಯನ್ನ ತಿಳ್ಕೊಂಡು ಒಂದು ಬುಕ್ ಅನ್ನು ಬರ್ತೀನಿ, ಓಕೆನಾ? ಇದನ್ನ ನೀವು ಓದ್ಬಿಟ್ಟು ಎಲ್ಲ ಸರಿ. ಒಂದು ಅಪೂರ್ಣವಾದ ಕಥೆಯಲ್ಲಿ ಬರುವ ಪಾತ್ರಗಳಲ್ಲಿ ಆರಾಮ ತಪ್ಪಾಯ್ತು. ಇದೆಲ್ಲ ಹೇಳಬೇಕಾಗಿದ್ದು ಎಲ್ಲ ಸರಿ ಇದ್ರೆ ಹಿಂದೆ ಇರೋ ಸತ್ಯ ಆದ್ರೂ ಏನು? ಸೂಪರ್ ಆಗಿ ಬರ್ಬೇಕು. ತೆಗಿಯಪ್ಪ ಇದನ್ನ, ಸುಮ್ನೆ ನಂಗೆಲ್ಲ ಗೊತ್ತಿದೆ. ನೀ ತೆಗಿ, ಒಳ್ಳೆ ಫೋಟೋ ತೆಗೆದ್ಬಿಟ್ಟು ಎಡಿಟ್ ಮಾಡಿ ಹಾಕ್ಬಿಟ್ರೆ ಲೈಕ್ ಸೂಪರ್ ಆಗಿ ಬರುತ್ತೆ. ತೆಗಿಯಪ್ಪ, ನೀ ತೆಗಿ. ಬಂತ ಕರೆಕ್ಟಾಗಿ ಹೊಡಿಬೇಕು. ಸೂಪರ್ ಆಗಿದೆ, ಕುಡಿಲಿ. ವಾವ್, ನೋಡು ಮಗ, ಈ ಫೋಟೋ ಸಖತ್ತಾಗಿ ಬಂದಿದೆ. ಇವಾಗ ನೋಡು, ಎಡಿಟ್ ಮಾಡಿಬಿಟ್ಟು ಲವ್ ಟು ರೀಡ್ ಅಂತ ಹಾಕಿ, ರೀಡ್ ಮೋರ್ ಲಿವ್ ಮೋರ್ ಅಂತ ಹಾಕ್ಬಿಟ್ಟು ಈ ನೋಟ್ಬುಕ್ ಬದಲು ಆ ಕವಿಗಳು ಕೊಟ್ಟ ಬುಕ್ನ ಎಡಿಟ್ ಮಾಡಿ ಸ್ಟೇಟಸ್ ಹಾಕಿದರೆ ಸೂಪರ್ ಚಿಂದಿ ಆಗಿರಬೇಕು. ಬಾ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಏನಾಗ್ತಿದೆ ನನಗೆ ಅರ್ಥನೇ ಆಗ್ತಿಲ್ಲ. ನವೀನಾ, ನವೀನಾ, ಬೆನ್ನುಡಿ. ಕತೆ ಪ್ರಾರಂಭವಾಗಬೇಕು ಅಂದರೆ, ಓಕೆ, ಚೆನ್ನಾಗಿ ಬಂದಿದೆ. ಪುಸ್ತಕ ಏನೋ ಚೆನ್ನಾಗಿದೆ, ಬಟ್ ಕಂಟೆಂಟ್ ಬಗ್ಗೆ ಹೇಳ್ತೀರಾ? ಕಂಟೆಂಟ್ ಏನು ಅಂತ ಹೇಳಿದ್ರೆ, ಈಗಿನ ಜನ್ರೇಷನ್ ಹುಡುಗರು ಒಳಗೊಂದು ಹೊರಗೊಂದು, ಓಕೆನಾ? ಅವರ ಮನಸ್ಸನ್ನು ಅಧ್ಯಯನ ಮಾಡಿಬಿಟ್ಟು ಅವರ ಅಂತರಂಗದ ಭಾವನೆಯನ್ನ ತಿಳ್ಕೊಂಡು ಒಂದು ಬುಕ್ ಅನ್ನು ಬರ್ತಿದ್ದೀನಿ, ಓಕೆನಾ? ಇದನ್ನು ನೀವು ಓದ್ಬಿಟ್ಟು ಇದ್ರ ಬಗ್ಗೆ ಒಂದು ರಿವ್ಯೂ ಬರೀಬೇಕು, ಓಕೆನಾ? ಈಗಿನ ಜನ್ರೇಷನ್ ಹುಡುಗರೆಲ್ಲ ಬರೀ ಶೋಕಿನೇ, ಶೋಕಿಲೇ ಬದುಕ್ತಾ ಇದ್ದೀರಿ. ಈ ಬುಕ್ನ ಎಲ್ಲ ಓದಲಿ ಅಂತ ಈಗಿನ ಜನ್ರೇಷನ್ ಹುಡುಗರೆಲ್ಲ ಓದ್ರೆ ಅದ್ರ ಬಗ್ಗೆ ಒಂದಷ್ಟು ತಿಳುವಳಿಕೆ ಮೂಡ್ತದ ಅಂತ. ಓ,
ನಿಮ್ಗೇನ್ ಅನ್ಸುತ್ತೆ ಇದನ್ನ ಓದ್ಬಿಟ್ಟು ಇದ್ರ ಬಗ್ಗೆ ಒಂದು ರಿವ್ಯೂ ಬರೀಬೇಕು. ಖಂಡಿತ. ಓಕೆನಾ? ಓದ್ಬಿಟ್ಟು ಒಳ್ಳೆ ವಿಮರ್ಶನೆ ಕೊಡೋಣ. ಸರಿ, ಹಾಗಾದ್ರೆ ಈಗಿನ ಜನ್ರೇಷನ್ ಹುಡುಗರು ಒಳಗೊಂದು ಹೊರಗೊಂದು, ಓಕೆನಾ? ಅವರ ಮನಸ್ಸನ್ನು ಅಧ್ಯಯನ ಮಾಡಿಬಿಟ್ಟು ಅವರ ಅಂತರಂಗದ ಭಾವನೆಯನ್ನು ತಿಳ್ಕೊಂಡು ಒಂದು ಬುಕ್ಕನ್ನು ಬರ್ತಿದ್ದೀನಿ, ಓಕೆನಾ? ಇದನ್ನು ನೀವು ಓದ್ಬಿಟ್ಟು ಇದ್ರ ಬಗ್ಗೆ ಒಂದು ರಿವ್ಯೂ ಬರೀಬೇಕು, ಇದ್ರ ಬಗ್ಗೆ ಒಂದು ರಿವ್ಯೂ ಬರೀಬೇಕು, ಇದ್ರ ಬಗ್ಗೆ ಒಂದು ರಿವ್ಯೂ ಬರೀಬೇಕು. ಒಂದು ಅಪೂರ್ಣವಾದ ಕತೆ ಯಾಕೆ ಅರ್ಥಪೂರ್ಣ ಎನಿಸುವುದಿಲ್ಲ ಅಂದರೆ, ಹೊರಗೆ ನಾವು ತೋರಿಸುವ ನಮ್ಮದೇ ಪಾತ್ರದಲ್ಲಿ ಸದಾ ಒಂದು ಅಪೂರ್ವವಾದ ಸತ್ಯ ನಮ್ಮೊಳಗೆ ಉಳಿದಿರುತ್ತದೆ.